ಸೌತ್ ಇಂಡಿಯಾ ಲೇಡಿ ಸೂಪರ್ ಸ್ಟಾರ್ ನಯನತಾರ ಜೊತೆ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾ ಮಾಡಬೇಕು ಅಂದ್ರೆ ಕೆಲ ಕಂಡೀಷನ್ಸ್ ಕಂಪಲ್ಸರಿ. ಈ ಪಾಲಿಸಿ ನಯನತಾರದು. ನಯನತಾರ ಸಿನಿಮಾಗಳ ಪ್ರಮೋಷನ್ಗೆ ಹೋಗೋದಿಲ್ಲ, ಸಿನಿಮಾಗಳಲ್ಲಿ ಬಿಕಿನಿ ಹಾಕಲ್ಲ, ಪಕ್ಕಾ ಟ್ರೆಡಿಷನಲ್ ಲುಕ್ ಇಲ್ಲವೇ ಮಾಡರ್ನ್ ಲುಕ್ ನಲ್ಲೇ ಕಾಣಿಸಿಕೊಳ್ತಾರೆ. ಎಕ್ಸ್ಪೋಸ್ ಮಾಡೋ ಹೀರೋಯಿನ್ಗಳದ್ದೇ ಮಾರ್ಕೆಟ್ ಅನ್ನೋ ಈ ಟೈಮ್ನಲ್ಲಿ ಇಷ್ಟೆಲ್ಲ ಷರತ್ತು ಹಾಕಿದ್ರು ಸಹ ನಯನತಾರಗೆ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ನಯನತಾರ ಮದುವೆ ಆಗಿದ್ರು ಸಹ ಸೂಪರ್ ಸ್ಟಾರ್ಗಳು ತಮ್ಮ ಸಿನಿಮಾಗೆ ನಯನತಾರಾನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಮಧ್ಯೆ ಕಿಂಗ್ ಖಾನ್ ಶಾರುಖ್ ಖಾನ್ ಜೊತೆ ನಯನತಾರ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಿನಿಮಾಗಾಗಿ ತಾನೇ ಹಾಕಿಕೊಂಡಿರೋ ರೂಲ್ಸ್ ಅನ್ನ ನಯನತಾರ ಬ್ರೇಕ್ ಮಾಡ್ತಿದ್ದಾರಂತೆ. ನಯನತಾರ ಕಳೆದ 16 ವರ್ಷಗಳಿಂದ ಒಂದೇ ಒಂದು ಸಿನಿಮಾದಲ್ಲೂ ಬಿಕಿನಿ ಧರಿಸಿಲ್ಲ. ತನ್ನ ಜೊತೆ ಕೆಲಸ ಮಾಡೋಕೆ ಬರೋ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನೋ ಬಿಕಿನಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ರು. ಆದ್ರೀಗ ಲೇಡಿ ಸೂಪರ್ ಸ್ಟಾರ್ ಬಿಕಿನಿ ಧರಿಸ್ತಿದ್ದಾರೆ ಅನ್ನೋ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಕಳೆದೆರಡು ದಿನಗಳಿಂದ ಹರಿದಾಡ್ತಾ ಇದೆ. ಇತ್ತೀಚೆಗೆ ತೆರೆ ಕಂಡು ಬಾಲಿವುಡ್ನಲ್ಲಿ ದಾಖಲೆ ಬರೆದ ಪಠಾಣ್ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಬಿಕಿನಿ ಧರಿಸಿ ಅಭಿಮಾನಿಗಳ ನಿದ್ದೆ ಕೆಡಿಸಿದ್ರು. ಈಗ ನಯನತಾರ ಕೂಡ ಮುಂಬರುವ ಜವಾನ್ ಸಿನಿಮಾದಲ್ಲಿ ಇಂಥದ್ದೇ ಸೀನ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಂತೆ. ಶಾರುಖ್ ಖಾನ್ ಸಿನಿಮಾ ಜವಾನ್ನಲ್ಲಿ ನಯನತಾರ ಕೂಡ ದೀಪಿಕಾ ಧರಿಸಿದಂತೆ ಸ್ವಿಮ್ ಸೂಟ್ ಅನ್ನ ಧರಿಸ್ತಿದ್ದಾರಂತೆ. ನಯನತಾರ ಈ ಬಗ್ಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದು ಕೇರ್ಫುಲ್ ಆಗಿ ಶೂಟಿಂಗ್ ಮಾಡಬೇಕು ಅನ್ನೋ ಕಂಡೀಷನ್ ಸಹ ಹಾಕಿದ್ದಾರಂತೆ. ನಯನತಾರ 16 ವರ್ಷಗಳ ಹಿಂದೆ ತನ್ನ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಬಿಕಿನಿ ಧರಿಸಿದ್ರು. ಬಿಲ್ಲಾ ಹಾಗೂ ವಲ್ಲವನ್ ಈ ಎರಡು ಸಿನಿಮಾಗಳ ಬಳಿಕ ನಯನತಾರ ಮತ್ತೆಂದೂ ಬಿಕಿನಿ ಧರಿಸಿರಲಿಲ್ಲ. ಈಗ ಜವಾನ್ ಸಿನಿಮಾಗಾಗಿ ಬಿಕಿನಿ ಧರಿಸ್ತಿದ್ದಾರೆ ಸುದ್ದಿಗಳು ಓಡಾಡ್ತಿದೆ. ಆದರೆ ಈ ವಿಷಯವನ್ನ ಸಿನಿಮಾ ತಂಡ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ತಮಿಳು ನಿರ್ದೇಶಕ ಅಟ್ಲಿ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದು ವಿಜಯ್ ಸೇತುಪತಿ ಹಾಗೂ ದಡಪತಿ ವಿಜಯ್ ಸಹ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಜವಾನ್ ಸಿನಿಮಾ ಬಗ್ಗೆ ನಿರೀಕ್ಷೆ ಕೂಡ ಹೆಚ್ಚಾಗ್ತಾ ಇದೆ.